ನಿಮ್ಗೆ ಒಂದು ಗದ್ಯ ಒಂದು ಹೇಳ್ತೀನಿ ಹೌದಾ? ಯಾವ ಪಾಠ ಅಂದ್ರೆ ತೋಳ ಬಂತು ತೋಳ. ಈಗ ನೋಡಿ ಗದ್ಯ ಒಂದು ತೋಳ ಬಂತು ತೋಳ, ಅದರಲ್ಲಿ ಪದಗಳ ಅರ್ಥ. ಈಗ ನೋಡಿ, ಒಂದು ಊರಿನಲ್ಲಿ ಒಬ್ಬ ಹುಡುಗನಿದ್ದನು. ಯಾರು? ಒಂದು ಊರಿನಲ್ಲಿ ಹುಡುಗನಿದ್ದನು. ಅವನು ಪ್ರತಿದಿನ ಕುಣಿವಿ ಮಾಡಿಸಲು ಕಾಡಿಗೆ ಹೋಗುತ್ತಿದ್ದನು. ಅವನೇನ್ ಮಾಡ್ತಿದ್ದ? ಪ್ರತಿದಿನ ಎಲ್ಲಿ ಹೋಗ್ತಿದ್ದವ? ಕಾಡಿಗೆ ಹೋಗುತ್ತಿದ್ದ. ಅವನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಿನಲ್ಲಿ ಆಟವಾಡುತ್ತಿದ್ದ. ಸ್ವಲ್ಪ ದೂರದಲ್ಲಿ ಜನರು ಗದ್ದೆಗಳು ಕೆಲಸ ಮಾಡುತ್ತಿದ್ದರು. ಈಗ ಅವನಿಗೆ ತಮಾಷೆ ಮಾಡಬೇಕು ಅನಿಸಿತು. ನೋಡ್ರಿ, ಅವನಿಗೆ ಏನಿತ್ತು? ನಾನು ತಮಾಷೆ ಮಾಡಬೇಕು. ಯಾರು ರೈತರು ಇರ್ತಲ್ಲ ಅದನ್ನೇ ಅವ್ರಿಗೆ ತಮಾಷೆ ಮಾಡ್ಬೇಕು ಅಂತ ಹೇಳಿ ಹೇಳ್ತಾನ. ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ತೋಳ ತೋಳ ಬಂತು, ಕಾಪಾಡಿ ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ಏನ್ ಮಾಡ್ತವ? ಯಾರಾದರೂ ಬನ್ನಿ, ನಾನು ಅಡವೇಲಿ ತೋಳ ಬಂದದ, ಅದಕ್ಕೆ ನೀವು ಯಾರಾದರೂ ಬನ್ನಿ ಅಂತ ಹೇಳಿ ಏನ್ ಮಾಡ್ತಾನ? ಯಾರು ಕರೀತಾನ? ಅವ ಬಾಲಕ ಕರೀತಾನ. ಇದೋಡಿ, ಹುಡುಗ ಸಹಾಯಕ್ಕೆ ಧಾವಿಸಿ ಬಂದರು. ಜನರು ಏನ್ ಮಾಡ್ತಿದ್ದಂತ ನಾವು ಕೇಳ್ತಿದ್ದೆ. ಹುಡುಗರು ಧಾವಿಸಿ ಅಂದ್ರೇನು? ಗಡಿಬಿಡಿ. ಧಾವಿಸಿ ಅಂದ್ರೇನು? ಗಡಿಬಿಡಿನಿಂದ ಬಂದರು. ಧಾವಿಸಿ ಅಂದ್ರೇನು? ಗಡಿಬಿಡಿ. ಆದರೆ ಅಲ್ಲಿ ತೋಳ ಇರಲಿಲ್ಲ. ನೋಡು, ಅಲ್ಲೇನು ತೋಳ ಇರಲಿಲ್ಲ. ಹುಡುಗ ಜನರನ್ನು ನೋಡಿ ಒಳಗೆ ನಸು ನಕ್ಕನು. ಹುಡುಗ ಏನ್ ಮಾಡ್ತಾನು? ಬಂದು ಬರ್ತಾರವರು, ಬಂದು ಅಲ್ಲಿ ತೋಳ ಇರುವುದಿಲ್ಲ. ಅವಾಗ ಏನ್ ಮಾಡ್ತಾನು ಹುಡುಗ? ನಸು ನಕ್ಕ. ನಸು ನಕ್ಕ ಅಂದ್ರೇನು? ಮುಗುಳವಾಗಿ ನಕ್ಕ. ನಸು ನಕ್ಕ ಅಂದ್ರೇನು? ಮುಗುಳವಾಗಿ. ಸ್ವಲ್ಪ ನಗರಿಗತ್ತಲ್ಲ, ಚೇಷ್ಟಾ ಕಂಡಿರತ್ತವ್ರಿಗೆ. ಯಾರಿಗೆ? ಜನರಿಗೆ. ಮಾರನೆಯ ದಿನ ಕುರಿಯಲು ಕಾಯುವ ಹುಡುಗ ಜನರಿಗೆ ಕೇಳುವಂತೆ, ಅಯ್ಯೋ ಬನ್ನಿ, ಕಾಪಾಡಿ ಬಂದು ತೋಳ ಬಂದಿದೆ ಅಂತ ಹೇಳ್ತಾನ. ಮತ್ತ ಮರ್ದೇಶನ್ ಬಂದ ಮತ್ ಬರ್ತಾನ ನಾಳೆ ಹೀಗಾಗಿರ್ತಾನ. ಮತ್ ಮಂಜಾನೆ ಇರ್ತಾನ, ಮತ್ ಕೈಕೋತ್ ಬರ್ತಾನ. ಅವಾಗ ಏನತ್ತಾನ? ಅಯ್ಯೋ ತೋಳ ಬಂದಿದೆ, ಬನ್ನಿ ಕಾಪಾಡಿ ಅಂತ ಹೇಳಿ ಕೂಗ್ತಾನ. ಆವ ನೋಡಿ, ಜನರು ಹುಡುಗನ ಅಳು ಕೇಳಿ ಓಡಾಡಿ ಬಂದರು. ಏನ್ ಮಾಡ್ತಾನ ಹುಡುಗ? ಬಾಳ ಬರ್ತಾನ. ಆದ್ಮೇಲೆ ಜನರು ಓಡಾಡಿ ಬರ್ತಾರ.